ಕಾಶ್ಮೀರ ನಮ್ಮ ಚುನಾವಣಾ ಎಜೆಂಡಾ ಅಲ್ವೇ ಅಲ್ಲ ಕಾಶ್ಮೀರ ಈ ದೇಶದ ಅವಿಭಾಜ್ಯ ಅಂಗ ಕಾಶ್ಮೀರ ನಮ್ಮ ದೇಶದ ತಲೆ ಹೇಗೆ ನಮ್ಮೆಲ್ಲರಿಗೂ ಒಂದು ತಲೆ ಅಂತಿದೆಯೋ ನಮ್ಮ ದೇಶಕ್ಕೆ ಕಾಶ್ಮೀರ ತಲೆ ಹಿಂದಿನ ಸರ್ಕಾರಗಳ ತಪ್ಪಿನ ಕಾರಣಕ್ಕಾಗಿ ನೆಹರೂರವರ ಕಾಲದಿಂದ ಹಿಡಿದು ಕಾಂಗ್ರೆಸ್ ಮಾಡಿದಂತ ದೇಶದ್ರೋಹದ ಕೆಲಸಕ್ಕಾಗಿ ಇವತ್ತು ಕಾಶ್ಮೀರದ ಒಂದು ಭಾಗ ನಮ್ಮ ಕೈ ಬಿಟ್ಟು ಹೋಗಿದೆ ಅದು ಪಾಕ್ ಆಕ್ಯುಪೈಡ್ ಪಿ ಓಕೆ ಆಗಿದೆ ನಾವು ಭಾರತೀಯ ಜನಸಂಘ ಇರ್ಬೋದು ಭಾರತೀಯ ಜನತಾ ಪಾರ್ಟಿ ಇರ್ಬೋದು ನಾವು ಮೊದಲಿಂದ ಹೇಳ್ತಾ ಬಂದಿದೀವಿ ಕಾಶ್ಮೀರ ಈ ದೇಶದ ಅವಿಭಾಜ್ಯ ಅಂಗ ಅದಕ್ಕಾಗಿ ಡಾಕ್ಟರ್ ಶ್ಯಾಮ್ ಪ್ರಸಾದ್ ಮುಖರ್ಜಿಯವರ ಅವರ ಬಲಿದಾನ ಆಗಿದೆ ಮುನ್ನೂರ ಎಪ್ಪತ್ತೆನೇ ವಿಧಿಯನ್ನು ಏನು ನೆಹರೂರವರು ಕಾಶ್ಮೀರ ಸಲುವಾಗಿ ಸಪ್ರೇಟ್ ಆಗಿ ತಂದ್ರು ಇದು ದೇಶ ವಿರೋಧಿಯಾದಂಥ ಕೆಲಸ ಇದನ್ನು ನಾವು ತೆಗ್ದಾಕ್ತಿವಿ ಅಂತ ಹೇಳಿದ್ವಿ ಅದನ್ನು ತೆಗೆದ ಹಾಕಿ ಇವತ್ತು ದೇಶದಲ್ಲಿ ಕಾಶ್ಮೀರದಲ್ಲಿ ಶಾಂತಿ ನೆಲೆಸಿದೆ ಇವತ್ತು ನಮ್ಮ ಹೋರಾಟ ಇರುವಂಥದ್ದು ಪಿಓ ಕೆ ನಮ್ಮದಾಗಬೇಕು ಪಿ ಒ ಕೆ ನಮ್ಮದು ಚುನಾವಣೆ ನಡೆದಂಥ ಸಂದರ್ಭದಲ್ಲಿ ಪಿಓಕೆದಲ್ಲಿ ಕೂಡ ಚುನಾವಣೆ ನಡೀಬೇಕು ಅಲ್ಲಿ ಕೂಡ ಅಲ್ಲಿಯ ಜನ ಅಭಿಪ್ರಾಯ ಹೇಗಿದೆ ಅನ್ನುವಂಥದ್ದನ್ನು ಚುನಾವಣೆಯಲ್ಲೇ ಅದು ತೀರ್ಮಾನ ಮಾಡಿ ಭಾರತದ ಜೊತೆ ಅದನ್ನು ಸೇರಿಸುವಂಥ ಕೆಲಸ ಆಗಬೇಕು ಅನ್ನುವಂಥದ್ದು ನಮ್ಮ ಆದ್ಯತೆ ಇರುವಂಥದ್ದು ಭಾರತೀಯ ಜನತಾ ಪಾರ್ಟಿ ಎಂದು ಕೂಡ ದೇಶದ ನೆಲ ಜಲ ಮತ್ತು ಗಡಿಯ ವಿಚಾರದಲ್ಲಿ ರಾಜಕಾರಣ ಮಾಡಿಲ್ಲ ಇದು ಚುನಾವಣೆಯ ಮುದ್ದನೂ ಅಲ್ಲ ಚುನಾವಣೆಯ ವಿಚಾರನೂ ಅಲ್ಲ ಇದು ನಮ್ಮ ಅಸ್ತಿತ್ವ ಇದು ನಮ್ಮ ಅಸ್ಮಿತೆ ಇದು ನಮ್ಮ ಪಾರ್ಟಿಯ ವಿಚಾರ ಮತ್ತು ಆಚಾರ ಅದಕ್ಕಾಗಿ ಪಿಓಕೆಯನ್ನ ಭಾರತದ ಒಳಗೆ ಸೇರಿಸುವುದಕ್ಕೆ ಎಲ್ಲಾ ಪ್ರಯತ್ನವನ್ನು ಕೂಡ ಸನ್ಮಾನ್ಯ ಮೋದಿ ಅವರ ಸರ್ಕಾರ ಮಾಡುತ್ತೆ ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಸುದ್ದಿಗಳ ಅಪ್ಡೇಟ್ಸ್ಗಾಗಿ ವಿಸ್ತಾರ ಆಪ್ ಡೌನ್ಲೋಡ್ ಮಾಡಿ